ಹಾಯ್ ಎಲ್ಲರಿಗೂ, ಅಣ್ಣ ಅಕಾಡೆಮಿಗೆ ಸ್ವಾಗತ. ನನ್ನ ಹೆಸರು ನವೀನ ಅಟ್ಟಿಯ. ನಾವು ಪ್ರತಿ ಶನಿವಾರವೂ ಕೂಡ ಸಾಟರ್ಡೇ ಸ್ಪೆಷಲ್ ಅಲ್ಲಿ ನಾವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಬಂತೇನೆ. ನಿಮಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಅರ್ಹತೆ ಏನಿರಬೇಕು, ಕನಿಷ್ಠ ಏಜ್ ಇರಬೇಕು, ಗರಿಷ್ಠ ಏಜು, ವಿದ್ಯಾರ್ಹತೆಗಳನ್ನ ಕೊಡ್ತಾ ಬಂದು ನಾನು ಎಲ್ಲವನ್ನು ಕೂಡ ಹೇಳ್ತಾ ಬಂದಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೇನೆ. ಪ್ರತಿ ಶನಿವಾರವೂ ಕೂಡ ಕೆಎಸ್ಬಿ ಕೊಡಲಾಗಿದೆ, ಪಿಎಸ್ ಬಗ್ಗೆ ಕೊಟ್ಟಿದ್ದೇನೆ. ಕಳೆದ ಒಂದು ವಾರದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗುವುದು ಹೇಗೆ ಅಂತ ನಿಮಗೆ ಹೇಳ್ತಾ ಹೋಗಿದ್ದೆ. ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ದೆ. ಆದರೆ ಇವತ್ತಿನ ಶನಿವಾರದಲ್ಲಿ ಲಿಖಿತ ಪರೀಕ್ಷೆ ಆದ ನಂತರ 1:5 ಅನುಪಾತದಲ್ಲಿ ದೇಹದಾಢ್ಯತೆ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆಗೆ ಕರೀತಾರೆ. ಅದನ್ನು ಏನಿರುತ್ತೆ ನೋಡ್ಬೋಣ ಸಿಂಪಲ್ ಆಗಿ. ಲಿಖಿತ ಪರೀಕ್ಷೆಯಲ್ಲೇ ನಾರ್ಮಲ್ ಲಿಖಿತ ಪರೀಕ್ಷೆಯಲ್ಲಿ ಏನು ಬರೆದ ನಂತರ 1:5 ರೇಷಿಯೋದಲ್ಲಿ ರ್ಯಾಂಕ್ ನ ಆಧಾರದ ಮೇಲೆ ಮತ್ತು ರಿಸರ್ವೇಷನ್ ನ ಆಧಾರದ ಮೇಲೆ ಒಂದು ಪೋಸ್ಟ್ ಎಷ್ಟು ಇರ್ತವೆ, ಆ ಒಂದು ಒಂದು ರಿಸರ್ವೇಷನ್ ಆಧಾರದ ಮೇಲೆ ಅನುಪಾತದ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಹಿಷ್ಣುತಾ ಪರೀಕ್ಷೆಯನ್ನು ಎಂಡುರೆನ್ಸ್ ಟೆಸ್ಟ್ ನಡೆಸಲಾಗುತ್ತದೆ ನಿಮಗೆ ಹೇಳಿದೆ. ನಂತರ ನೀವು ಮಾಡಬೇಕಾಗಿರುವುದು ಏನು, ಲಿಖಿತ ಪರೀಕ್ಷೆಯಲ್ಲಿ ನೀವು 1:5 ಅನುಪಾತದಲ್ಲಿ ಸೆಲೆಕ್ಟ್ ಆದ ನಂತರ ಫಸ್ಟ್ ನೀವು ಸಹಿಷ್ಣುತಾ ಪರೀಕ್ಷೆಯನ್ನು ನೀವು ಪಾಸ್ ಮಾಡಬೇಕಾದ ಸಹಿಷ್ಣುತಾ ಪರೀಕ್ಷೆ ಮತ್ತು ದೇಹದಾಢ್ಯದ ಪರೀಕ್ಷೆಯನ್ನು ನೀವು ಕಂಪಲ್ಸರಿ ಪಾಸ್ ಮಾಡಲೇಬೇಕಾದ. ಏನು ಕ್ವಾಲಿಫೈ ಆಗಬೇಕಷ್ಟೇ, ಇದರಲ್ಲಿ ನೀವೇನು ಸಾಧನೆ ಮಾಡುವುದೇನಿಲ್ಲ, ಇಲ್ಲಿ ಕ್ವಾಲಿಫೈ ಆಗಬೇಕಷ್ಟೇ. ಅಂದ್ರೆ ಏನು ಸರ್, ನಾನು ತುಂಬಾ ಬೇಗ ಓಡ್ಬಿಟ್ರೆ ಅಥವಾ ತುಂಬಾ ಜಾಸ್ತಿ ಸಿಗಿದ್ರೆ ನನಗೆ ಹೆಚ್ಚಿಗೆ ಮಾರ್ಕ್ಸ್ ಸಿಗುತ್ತೆ ಅನ್ನೋ, ಕೆಲವು ಸ್ಟೇಟ್ ಅಲ್ಲಿ ಅರಿತಿದೆ, ಬಟ್ ಈ ಸ್ಟೇಟ್ ನಮ್ಮ ಸ್ಟೇಟ್ ಅಲ್ಲಿ ಅರಿತಿ ಆ ರೀತಿ ಇಲ್ಲ. ಜಸ್ಟ್ ಕ್ವಾಲಿಫೈಯಿಂಗ್ ಇಸ್ ಎನಾಫ್, ಕ್ವಾಲಿಫೈ ಆಗಿದ್ರೆ ಸಾಕು. ಏನು ಕ್ವಾಲಿಫೈ ಆಗಬೇಕಂದ್ರೆ ಫಸ್ಟ್ ನಿಮಗೆ 1:5 ಅನುಪಾತದಲ್ಲಿ ನಿಮಗೆ ಅನೌನ್ಸ್ ಮಾಡ್ತಾರೆ, ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ, ನಿಮಗೆ ಒಂದು ಪ್ಲೇಸ್ ಅನ್ನ ಕೊಡ್ತಾರೆ. ಒಂದು ಈ ಒಂದು ಸಹಿಷ್ಣುತಾ ಪರೀಕ್ಷೆ ಮತ್ತು ದೇಹದಾಢ್ಯದ ಪರೀಕ್ಷೆಗೆ ಪ್ಲೇಸ್ ಅನ್ನ ಅವರು ಕೊಡ್ತಾ ಇರೋದು. ನಾರ್ಮಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಇರುತ್ತೆ, ಎಲ್ಲ ಜಿಲ್ಲೆಗಳಲ್ಲ ಸೆಲೆಕ್ಟೆಡ್ ಜಿಲ್ಲಾ ಹೆಡ್ ಕ್ವಾರ್ಟರ್ ಗಳಿಗೆ ಕೊಡ್ತಾರೆ, ಆರ್ಟಿಕಲ್ ಕೊಡ್ತಾರೆ, ಯಾವ ಯಾವ್ದು ಪ್ಲೇಸ್ ಎಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಆದ್ರೆ ನೀವು ಹೋಗ್ಬೇಕಾಗತ್ತೆ, ಹೋಗ್ಬಿಟ್ಟು ಫಸ್ಟ್ ನಿಮಗೆ ಅಲ್ಲಿ ಹೋಗಿ ನೀವು ಎಲ್ಲ ರೆಕಾರ್ಡ್ ಮಾಡಿದ ತಕ್ಷಣ ನಿಮಗೆ ಎಲ್ಲವನ್ನು ಕೂಡ ಕೊಡ್ತಕ್ಕಂಥದ್ದು ಮುಖ್ಯವಾಗಿ. ಅಂದ್ರೆ ನಿಮಗೆ ನಂಬರ್ ಅನ್ನ ಕೊಡ್ತಾರೆ. ಫಸ್ಟ್ ನಿಮಗೆ 1600 ಮೀಟರ್ ಓಟವನ್ನ ಓಡಬೇಕಾಗುತ್ತೆ. ನಾರ್ಮಲ್ ಆಗಿ 1600 ಮೀಟರ್ ಓಟವನ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. 400 ಮೀಟರ್ ಗ್ರೌಂಡ್ ಇರುತ್ತೆ, 4 ರೌಂಡ್ ಕ್ಲಿಯರ್ ಮಾಡ್ಬೇಕು, 4 ರೌಂಡ್ ನೀವು ಓಡಬೇಕಾಗುತ್ತೆ. ಎಷ್ಟು ನಿಮಿಷದಲ್ಲಿ? 6:30 ಅಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಒಳಗಡೆ ಕಂಪ್ಲೀಟ್ ಮಾಡಲೇಬೇಕು, ನೀವು ಎಷ್ಟೊಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ, 5:30 ನಿಮ್ ಇಷ್ಟ, ಆದ್ರೆ 6:30 ಒಳಗಡೆ ಮ್ಯಾಕ್ಸಿಮಮ್ 6:30 ಒಳಗಡೆ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಬೇಗ ಕಂಪ್ಲೀಟ್ ಮಾಡಿದವರಿಗೆ ಇಲ್ಲಿ ಹೆಚ್ಚಿನ ಮಾರ್ಕ್ಸ್ ಗಳಿಗೆ ಕೊಡೋದಿಲ್ಲ, ಜಸ್ಟ್ ಕ್ವಾಲಿಫೈಸ್ ಎನಾಫ್. ಜಾಸ್ತಿ ಸುಸ್ತು ಮಾಡ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ನೀವು ಓಡ್ಬೇಕಾಗತ್ತೆ. ನೆಕ್ಸ್ಟ್ ಅದರಲ್ಲಿ ಯಾರು 1600 ಮೀಟರ್ ಓಟದಲ್ಲಿ ಕ್ವಾಲಿಫೈ ಆಗ್ತಾರೆ, ಯಾರು ಕ್ವಾಲಿಫೈ ಆಗ್ತಾರೆ, ನಂತರ ಅವರನ್ನ ಮಾತ್ರ ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತಕ್ಕೆ ಕರ್ಕೊಂಡು ಹೋಗುತ್ತೆ. ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತಕ್ಕೆ, ಉದ್ದ ಜಿಗಿತ ಮತ್ತು ಎತ್ತರ ಜಿಗಿತ ಎರಡು ಮಾಡ್ಬೇಕು ಸರ್, ಅವಶ್ಯಕತೆ ಇಲ್ಲ, ಒಂದು ಮಾಡಿದ್ರೆ ಸಾಕು. ಫಸ್ಟ್ ಉದ್ದ ಜಿಗಿತವನ್ನ ಮಾಡ್ತಕ್ಕಂಥದ್ದು 3.8 ಮೀಟರ್ ನೀವು ಜಿಗಿಬೇಕಾಗುತ್ತೆ. 3 ಅವಕಾಶಗಳನ್ನು ಕೊಡ್ತಾರೆ, ಅದು ಆಗಲಿಲ್ಲದ ಪಕ್ಷದಲ್ಲಿ ಮಾತ್ರ ನಿಮಗೆ ಎತ್ತರ ಜಿಗಿತವನ್ನ ಕೊಡ್ತಾರೆ. ಇವೆರಡರಲ್ಲಿ ಒಂದನ್ನು ಮಾಡಿದ್ರೆ ಸಾಕು. ಫಸ್ಟ್ ಉದ್ದ ಜಿಗಿತವನ್ನ ಕೊಡ್ತಾರೆ, ಅದು ಆಗಲಿಲ್ಲದ ಪಕ್ಷದಲ್ಲಿ ಮಾತ್ರ ಎತ್ತರ ಜಿಗಿತ. ಕಂಪಲ್ಸರಿ ನೀವು ಪಾಸ್ ಆಗಲೇಬೇಕಾಗುತ್ತೆ, ಎರಡರಲ್ಲೊಂದು ನೀವು ಪಾಸ್ ಆಗಲೇಬೇಕಾಗುತ್ತೆ, ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕಾಗುತ್ತೆ. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ನೀವು ಪಾಸ್ ಆದ ನಂತರ ಗುಂಡು ಎಸೆತಕ್ಕೆ ಸಂಬಂಧಪಟ್ಟಂತೆ ಗುಂಡು ಎಸೆತಕ್ಕೆ ಕರ್ಕೊಂಡು ಹೋಗ್ತಾರೆ. ಗುಂಡು ಎಸೆತವನ್ನ ಕೊಡಬಹುದು, ಅದು ನಿಮ್ಗೆ ಹೇಳ್ತಾರೆ ಯಾವ ರೀತಿ ಎಸೆಬೇಕಂದ್ರೆ ಹೇಳ್ತಾರೆ ನಿಮಗೆ. 7.26 kg ಇರುವಂತಹ ಒಂದು ಗುಂಡನ್ನ ನೀವು ನಾರ್ಮಲ್ ಆಗಿ 5.6 ಮೀಟರ್ ಒಂದು ಗೆರೆನ ಎಳೆದಿರ್ತಾರೆ, ಆ ಒಂದು ಗೆರೆನ ನೀವು ದಾಟಿಸ್ಬೇಕಾಗತ್ತೆ. ದಾಟಿಸಿ ನಿಮಗೆ 3 ಅವಕಾಶವನ್ನ ಕೊಡ್ತಾರೆ, ಆ 3 ಅವಕಾಶದಲ್ಲಿ ನೀವು ದಾಟಿಸ್ಬೇಕಾಗತ್ತೆ. ಇದನ್ನ ನೀವು ಕ್ವಾಲಿಫೈ ಆಗಲೇಬೇಕು, 1600 ಮೀಟರ್ ಕ್ವಾಲಿಫೈ ಆಗಬೇಕು. ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಎರಡರಲ್ಲೊಂದು ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕು, ಗುಂಡೆಸದಲ್ಲಿ ನೋ ಆಪ್ಷನ್, ಕಂಪಲ್ಸರಿ ಕ್ವಾಲಿಫೈ ಆಗಲೇಬೇಕಾಗುತ್ತೆ. ಈಗ ಇದು ನಾನು ಹೇಳಿದ್ದು ಪುರುಷರಿಗೆ ಮಾತ್ರ.
ಓನ್ಲಿ ಪುರುಷ, ನಾನು ನಾನು ಜನರಲ್ ಕ್ಯಾಂಡಿಡೇಟ್, ನಾನು ಮಹಿಳೆ ಮತ್ತು ಸೇವಾನಿವೃತ್ತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಡಿಫ್ರೆಂಟ್ ಇರುತ್ತೆ ಸಹಿಷ್ಣುತಾ ಪರೀಕ್ಷೆ. ಏನಿರುತ್ತೆ ಮಹಿಳೆಯರಿಗೆ, ಸೇವಾನಿವೃತ್ತ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದ್ರೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷ ಕೊಡ್ತಾರೆ, 2 ನಿಮಿಷ ಒಳಗಡೆ ಓಡಬೇಕು ನೀವು ಕಂಪಲ್ಸರಿ. 2 ನಿಮಿಷ 1 ಸೆಕೆಂಡ್ ಆದ್ರೂ ಕೂಡ ನಿಮ್ಗೆ ಕರ್ಕೊಂಡೋಗಿಲ್ಲ ಅವರು, ಅದಂದ್ರೆ 400 ಮೀಟರ್ 2 ನಿಮಿಷ ನಿಮಿಷದಂತೆ ನೀವು ಒಳಗಡೆ ಓಡಬೇಕಾಗತ್ತೆ. ನೆಕ್ಸ್ಟ್ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ, ಎರಡರಲ್ಲೂ ಒಂದು ಮಾಡಬೇಕಾಗುತ್ತೆ. ನಿಮ್ಗೆ ಓಟ್ ಆದ ನಂತರ ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಹೋಗ್ತಾರೆ. ಫಸ್ಟ್ ಉದ್ದ ಜಿಗಿತವನ್ನು ಫಸ್ಟ್ ತೋರಿಸ್ ಹೋಗಬೇಕಾಗುತ್ತೆ. 2.5 ಮೀಟರ್ಗೆ ಒಂದು ಗೆರೆ ನೀಡಿರಲಾಗುತ್ತೆ, ಅದನ್ನು ನೀವು ದಾಟಬೇಕಾಗುತ್ತೆ. ಅದರ ನಂತರ ನೀವು ಜಿಗಬೇಕಾದ ನಂತರ ಅದು ನೀವು ದಾಟಿಸಬೇಕಾಗುತ್ತೆ. ಅದು ಆಗಲಿಂದ ಪಕ್ಷದಲ್ಲಿ ನಿಮಗೆ ಎತ್ತರ ಜಿಗಿತ ಕರ್ಕೊಂಡು ಹೋಗ್ತಾರೆ, ಎತ್ತರ ಜಿಗಿತಕ್ಕೆ 0.90 ಮೀಟರ್. ಅದು ಆಗಲಿಲ್ಲ ಮತ್ತು ಮಾತ್ರ ಉದ್ದ ಜಿಗಿತ ಆಗಲಿಲ್ಲ ಅಂದ್ರೆ ಮಾತ್ರ. ಇವೆಲ್ಲ ಒಂದು ಕಂಪಲ್ಸರಿ ಕ್ಲಿಯರ್ ಮಾಡಲೇಬೇಕು, ಉದ್ದ ಜಿಗಿತ ಅಥವಾ ಎತ್ತರ ಜಿಗಿತ ಒಂದು ಕಂಪಲ್ಸರಿ ಕ್ಲಿಯರ್ ಮಾಡಲೇಬೇಕು. ಅದು ಅವೆರಡರಲ್ಲೂ ಒಂದಾದ ನಂತರ ನಿಮಗೆ ಗುಂಡೆಸೆತ ಕರ್ಕೊಂಡು ಹೋಗುತ್ತೆ. ಗುಂಡೆಸೆತಕ್ಕೆ 1 ರನ್ ಇಲ್ಲದ ಕೂಡ ನೀವು ಔಟೆ, ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೇಜಿಗೆ ಹೋಗಿಲ್ಲ. ನೀವು ಗುಂಡೆಸೆತಕ್ಕೆ ನೆಕ್ಸ್ಟ್ ಕರ್ಕೊಂಡು ಹೋಗಲಾಗುತ್ತೆ. 4 ಕೆಜಿ ಗುಂಡನ ನೀವು 3.75 ಮೀಟರ್ಗೆ ಒಂದು ಗೆರೆ ನೆಡಲಾಗಿರುತ್ತೆ, ಅದನ್ನು ನೀವು ದಾಟಿಸಬೇಕಾಗುತ್ತೆ. 3.75 ಮೀಟರ್ 3 ಅವಕಾಶಗಳನ್ನು ಕೊಡಲಾಗುತ್ತೆ ಇವೆಲ್ಲವೂ ಕೂಡ. ಇವೆರಡರ ಅದರ ನಂತರ ನಾರ್ಮಲ್ ಆಗಿ ನಿಮಗೆ ಸಹಿಷ್ಣುತಾ ಪರೀಕ್ಷೆಯಲ್ಲಿ ನೀವು ಕ್ವಾಲಿಫೈ ಆದ ನಂತರ ನಿಮಗೆ ದೇಹದಾಟ್ಯತ ಪರೀಕ್ಷೆಗೆ ಕರ್ಕೊಂಡು ಹೋಗಲಾಗುತ್ತೆ. ದೇಹದಾಟ್ಯತ ಪರೀಕ್ಷೆಯಲ್ಲಿ ಏನಿರುತ್ತೆ, ಎಲ್ಲಾ ನೇರ ಅಭ್ಯರ್ಥಿಗಳಿಗೆ, ಸೇವಾನಿವೃತ್ತ ಮತ್ತು ಸೈನಿಕ ಅಭ್ಯರ್ಥಿಗಳಿಗೆ ಅನ್ವಯಿಸುವಂತೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಲೇಬೇಕು. ಓಕೆ, ನಾನು ಇಟ್ಟಿರೋದು ನಮ್ಮಲ್ಲಿ ಈ ಒಂದು ಪುರುಷ ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀನಿ. ಪುರುಷ ನೇರ ಅಭ್ಯರ್ಥಿಗಳಿಗೆ, ಸೇವಾನಿವೃತ್ತ ಮತ್ತು ಸೈನಿಕ ಅಭ್ಯರ್ಥಿಗಳಿಗೆ, ಇನ್ ಪುರುಷರು ಎಲ್ಲರಿಗೂ ಕೂಡ ಅವರು ಕಂಪಲ್ಸರಿ ಕನಿಷ್ಠ 168 ಸೆಂಟಿಮೀಟರ್ ಎತ್ತರ ಇರಲೇಬೇಕಾಗುತ್ತೆ. ಎದೆ ಸುತ್ತಳತೆ ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇರಲೇಬೇಕಾಗುತ್ತೆ. 86 ಸೆಂಟಿಮೀಟರ್ ಪೂರ್ಣ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್. ಸರ್ ನನ್ನದು ನಾರ್ಮಲ್ ಆಗಿ 92 ಇದೆ ಸರ್, ನಂದು ವಿಸ್ತರಣೆ ಮಾಡಿದಾಗ ತುಂಬಾನೇ ಕಡಿಮೆ ಬರ್ತಾ ಇದೆ, 5 ಸೆಂಟಿಮೀಟರ್ ನಾನು ವಿಸ್ತರಣೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಟ್. ಕಂಪಲ್ಸರಿ 91 ಇದ್ರೆ ನೀವು 96 ಆಗ್ಬೇಕು, 92 ಇದ್ರೆ 97 ಆಗ್ಲೇಬೇಕು. ಕಂಪಲ್ಸರಿ 5 ಸೆಂಟಿಮೀಟರ್ ವಿಸ್ತರಣೆ ಆಗ್ಲೇಬೇಕು ನಾರ್ಮಲ್ ಇಂದ ವಿಸ್ತರಣೆಗೆ ನಂತರ. ವಿಸ್ತರಣೆ ಎದುರಿಸಲ್ಲದೆ ಪೂರ್ಣ ವಿಸ್ತರಿಸಿದಾಗ 86 ಸೆಂಟಿಮೀಟರ್ ಇದ್ರೆ ಸಾಕು. ಮಹಿಳಾ ಅಭ್ಯರ್ಥಿಗಳಿಗಾದ್ರೆ ಎತ್ತರ 157 ಸೆಂಟಿಮೀಟರ್ಗಳು ಇರಬೇಕಾಗುತ್ತೆ. ಎತ್ತರ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ಗಳು. ಅವರಿಗೆ ತೂಕವನ್ನು ನೋಡ್ತಾರೆ, ತೂಕ ಕನಿಷ್ಠ 45 ಕೆಜಿ ಇದ್ರೆ ಸಾಕು. ಇಷ್ಟು ನಿಮಗೆ ಅನ್ವಯ ಆಗಲೇಬೇಕಾಗುತ್ತೆ. ದೇಹದಾಟ್ಯತ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ ಆಯಿತು, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಾಗಿದೆ ನಿಮಗೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹುದ್ದೆ, ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಹುದ್ದೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ವಂದನೆಗಳು. ನಿಮಗೇನೆ ಡೌಟ್ ಇದ್ರೂ ಕೂಡ ಕಾಮೆಂಟ್ ಬಾಕ್ಸ್ ತಿಳಿಸಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಆಲ್.